ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಜಾ ರೋಜ್ ಲಗ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೋಜಾ. ಫ್ರೆಂಡ್ಸ್, ನಾನು ಇವತ್ತಿನ ಲಾಗ್ನ ಬಂದುಬಿಟ್ಟು ಆಫ್ಟರ್ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ಟ್ರಾವೆಲಿಂಗ್ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಈಗ ನಮಗೆ ಪಾಪಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು. ಸೊ ನಾವು ಹಸ್ಬೆಂಡ್ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲಲ್ಲಿಕ್ಕಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಈಗ ಲಗೇಜ್ನ ಪ್ಯಾಕ್ ಮಾಡಿದ್ವಿ. ಹಾಗೆ ನನ್ನ ಮಗನೂ ಸಹ ರೆಡಿ ಆಗಿದ್ದಾನೆ. ಲಗೇಜು ಸ್ವಲ್ಪ ಜಾಸ್ತಿನೇ ಇದೆ. ಬಂದಾಗಲಿಲ್ಲ, ನಾನು ಸ್ವಲ್ಪನೇ ಲಗೇಜ್ ಕೊಟ್ಟು ಕಳಿಸಿದೆ. ಬಟ್ ಲಗೇಜ್ ತುಂಬಾ ಇದೆ ನನ್ನ ಮಗ ನೋಡಿ, ನಮ್ಮ ಅಪ್ಪನ ಹತ್ರ ಆಟ ಆಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸು, ಇಲ್ಲಿ ನಮ್ಮಮ್ಮ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಅಂದರೆ ತವ್ರ ಮನೆಯಿಂದ ಹೆಣ್ಮಕ್ಳು ಓಡುವಾಗ ಮಡ್ಲಕ್ಕಿ ಅರಿಶಿನ ಕುಂಕುಮ ಕೊಡ್ತಾರಲ್ಲ, ಸೊ ಹಾಗಾಗಿ ಅಮ್ಮ ನನಗೆ ಅಕ್ಕಿ ಅರಿಶಿನ ಕುಂಕುಮ ಅದೇನು ಶಾಸ್ತ್ರ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೇನು ಫ್ರೆಂಡ್ಸ್, ಒಂದು ವರ್ಷ ಆಗಿದೆ ಗೊತ್ತಾಗಲಿಲ್ಲ, ಪಾಪಗೆ ಒಂದು ವರ್ಷವೂ ಕಂಪ್ಲೀಟ್ ಆಯಿತು. ಇನ್ನೇನು ನಾವು ತಾಯಿ ಮನೆಯಿಂದ ಗಂಡನ ಮನೆಗೆ ಓಡೋ ಸಮಯವೂ ಸಹ ಬಂದೇ ಬಿಡ್ತು. ಇನ್ನೇನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡ್ತೇವೆ. ನಾವು ಆಟೋದಲ್ಲಿ ಓಡ್ವಿ. ನಾವು ಇವಾಗ ಇದು ರೈಲಲ್ಲಿ ಓಡೋಣ ಅಂತೇಳಿ ಭದ್ರಾವತಿಗೆ ಭದ್ರಾವತಿಲಿದ್ದೀವಿ ನಾವು ಪ್ರೆಸೆಂಟು. ಭದ್ರಾವತಿ ರೈಲ್ವೆ ಸ್ಟೇಷನಿಂದ ನಾವು ಬ್ಯಾಂಗ್ಳೂರಿಗೆ ಟಿಕೆಟ್ ಮಾಡಿಸ್ಕೊಳ್ತೀವಿ. ಇವಾಗ ಓಡ್ವಿ. ತಾಯಿ ಮನೆಯಿಂದ ಓಡೋದು ತುಂಬಾ ಬೇಜಾರು ಅನಿಸುತ್ತೆ ಅಲ್ವಾ? ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಆಗುವಂಥ ಒಂದು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು. ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಆಗಲ್ಲ, ಆ ಥರ ಫೀಲ್ ಇರುತ್ತೆ. ಸೊ ಇನ್ನೇನು ನಾವು ಓಟ್ವಿ. ಇನ್ನೇನು ಇದು ಬಂದುಬಿಟ್ಟು ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್ ಇದೆ ಭದ್ರಾವತಿ ಕಡೆ, ಬ್ರಿಡ್ಜ್ ಇದೆ ನೋಡಿ ರೈಲ್ ಹೋಗೋದು, ಆ ಕಡೆ ಸೈಡ್ ಹೋದರೆ ವುಮೆನ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಸಿಗುತ್ತೆ ಇದು ಭದ್ರಾವತಿಲಿ. ಇನ್ನೇನು ಓಟ್ವಿ. ನಾವು ಸಹ ತಮ್ಮನೇ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ತುಂಬ ಲಗೇಜ್ ಇದ್ವಲ್ಲ, ಸೊ ಹಾಗಾಗಿ ತೊಟ್ಲು ಮತ್ತು ತೊಟ್ಲು ಅಂತೂ ನನ್ನ ಮಗನಿಗೆ ಇರಲೇಬೇಕು. ಅಂದರೆ ತೊಟ್ಲು ಸಾಕೋಗಲ್ಲ, ಬಟ್ ಅವನಿಗೆ ಸಾಕಾಗಲಿಲ್ಲ ಅಂದರೂ ಅವನಿಗೆ ತೂಗ್ತಿರಬೇಕು. ಸೊ ಆಗ ಆ ಪರ್ಪಸ್ಗೋಸ್ಕರ ತೊಟ್ಲು. ಲಗೇಜು ನಾನು ಎಷ್ಟೇ ಸ್ವಲ್ಪ ಕೊಟ್ಟು ಕಳಿಸಿದ್ರು ಲಗೇಜ್ ಇದ್ದೇ ಇರುತ್ತಿತ್ತು, ಸಿಕ್ಕಾಪಟ್ಟೆ ಲಗೇಜ್ ಇತ್ತು. ಸೊ ಹಾಗೆ ಇನ್ನೇನು ಬಂದ್ವಿ, ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ನೋಡಿ, ನೋಡ್ತಾ ಇರ್ಬೋದು ನೀವು, ಇದು ಭದ್ರಾವತಿ ರೈಲ್ವೆ ಸ್ಟೇಷನ್ನು. ಭದ್ರಾವತಿಯಿಂದ ರೈಲ್ವೆ ಸ್ಟೇಷನ್ ರೈಲಲ್ಲಿ ಬರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಹಸ್ಬೆಂಡು ಟಿಕೆಟ್ ಮಾಡಿಸ್ಲಿಕ್ಕೆ ಅಂತ ಹೋದ್ರು. ಸೊ ನಾವಿಲ್ಲಿ ನೋಡಿ ಲಗೇಜ್ ಕಾಯ್ಕೊಂಡು ನಾನು ನನ್ನ ಮಗ ಇಲ್ಲಿ ನಿಂತ್ಕೊಂಡಿದ್ವಿ. ಪಾಪನ ಎತ್ಕೋಬೇಕು, ಲಗೇಜ್ ಎಲ್ಲ ತುಂಬಾ ಇದೆ, ಅವ್ರು ಟಿಕೆಟ್ ಮಾಡಿಸ್ಕೊಂಬರೋವರೆಗೂ ನಾವಿಲ್ಲಿ ನಿಂತ್ಕೊಂಡಿದ್ವಿ. ಇವಾಗ ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 3:15 ಟ್ರೈನಿಗೆ ಹೋಗಲಿಕ್ಕೆ ಬಂದಿದ್ವಿ. ಟಿಕೆಟ್ ಸಹ 3:15 ಟ್ರೈನಿಗೆ ಮಾಡಿಸಿದ್ದು.
ಅದು ಬಂದುಬಿಟ್ಟು ಚಿಕ್ಕಬಾಣವಾರ ಮತ್ತು ಯಶವಂತಪುರ ಸ್ಟಾಪ್ ಇರುತ್ತೆ. ನಮಗೆ ಚಿಕ್ಕಬಾಣವಾರ ಸ್ಟಾಪ್ ಇತ್ತು, ಯಾವಾಗಲೂ ನಮಗೆ ಚಿಕ್ಕಬಾಣವಾರ ಸ್ಟಾಪೇ ಕೊಡಲ್ಲ. ಸೊ ಈ ಸಲ ಲಗೇಜ್ ಬೇರೆ ತುಂಬಾ ಇತ್ತಲ್ಲ, ಸ್ವಲ್ಪ ಏನು ಮಾಡೋದು, ಚಿಕ್ಕಬಾಣವಾರ ಸ್ಟಾಪ್ ಕೊಡಲಿಲ್ಲ ಅಂದರೆ ನಮಗೆ ಯಶವಂತಪುರದಲ್ಲೇ ನಾವು ಸ್ಟಾಪ್ ತೊಗೋಬೇಕಾಗುತ್ತೆ. ಯಶವಂತಪುರದಲ್ಲಿ ಸ್ಟಾಪ್ ತೊಗೊಂಡ್ರೆ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ, ಸಿಕ್ಕಾಪಟ್ಟೆ ಅಲ್ಲಿ ಸ್ಟೇರ್ ಕೇಸ್ ಹತ್ತಿವಿ ಮತ್ತು ಅಲ್ಲಿಂದ ಲಗೇಜು ತುಂಬ ಹೆವಿ ವರ್ಕ್ ಅನಿಸುತ್ತೆ. ನಮ್ಮ ಹಸ್ಬೆಂಡಿಗೆ ತುಂಬ ಹೆವಿ ಅನಿಸುತ್ತೆ, ಯಾಕೆಂದರೆ ಅವ್ರು ಯಾರು ಅವರು ನನ್ನ ಕೈಗೆ ಲಗೇಜೇ ಕೊಡೋದಿಲ್ಲ. ಎಷ್ಟೇ ಲಗೇಜ್ ಇದ್ದರೂ ಅವರೇ ಹೊತ್ಕೊಳ್ಳೋಕ್ಕೆ ನೋಡ್ತಾರೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನಮಗೆ ನಾವು ಜನ್ರಲ್ಗೆ ಟಿಕೆಟ್ ಮಾಡಿಸಿದ್ದು, ಸೀಟು ಆಗುತ್ತೋ ಇಲ್ಲೋ ಅಂತೇಳಿ, ಅಂದರೆ ಚಿಕ್ಕ ಪಾಪು ಇರೋದ್ರಿಂದ ಆಲ್ಮೋಸ್ಟ್ ಬಿಟ್ಕೊಡ್ತಾರೆ ಅನ್ನೋ ಹೋಪ್ ಇತ್ತು ನಮಗೆ. ಬಟ್ ಇವಾಗ ನೋಡಿ, ಇವಾಗ ಟ್ರೈನಲ್ಲಿ ಹೊರಟಿದ್ದೀವಿ. ಬೈ ಮಿಸ್ ಆಗಿ ನಮ್ಮ ಹಸ್ಬೆಂಡ್ ಸೀಟ್ನ ಹಿಡಿಯೋಣ ಅಂತೇಳಿ ಅದಿನ್ನೂ ಟ್ರೈನ್ ಸ್ಟಾಪ್ ಲೈಟಾಗಿ ಸ್ಟಾಪ್ ಆಗೋದ್ರಲ್ಲೇ ಹತ್ಬಿಟ್ಟಿದ್ರು. ಬಟ್ ರಿಸರ್ವೇಷನ್ಗೆ ಹೋಗ್ಬಿಟ್ಟಿತ್ತು. ರಿಸರ್ವೇಷನ್ನು ಹೋದ್ಮೇಲೆ ನಮಗೆ ಸೀಟು, ಪಾಪು ಅಂತೂ ಸಿಕ್ಕಾಪಟ್ಟೆ ಹತ್ತೆ ಬಿಟ್ಟ. ಅವನಿಗೆ ತುಂಬ ಸಂಡೇ ಟೈಮು, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಚಿಕ್ಕ ಮಕ್ಕಳು ಅನ್ನೋದು ನೋಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇಚ್ಕಾಡ್ಬಿಟ್ರು ನನ್ನ ಮಗನ್ನ, ತುಂಬ ಹಠ ಮಾಡ್ದ. ಯಾರೋ ಒಬ್ಬರು ಪಾಪ ರಿಸರ್ವೇಷನ್ ಸೀಟೇ ಬಿಟ್ಕೊಟ್ರು ಪಾಪು ಇರೋ ಕಾರಣದಿಂದ. ಸೊ ಹಾಗಾಗಿ ನಮಗೆ ಸ್ವಲ್ಪ ಅನುಕೂಲ ಆಯಿತು, ಸೀಟ್ ಸಿಕ್ತು. ಬಟ್ ನಮ್ಮ ಹಸ್ಬೆಂಡಿಗೆ ಸೀಟ್ ಆಗಲಿಲ್ಲ. ಭದ್ರಾವತಿಯಲ್ಲಿ ಹತ್ತದವರು ಅವರು ಸೀದಾ ಚಿಕ್ಕಬಾಣವಾರನೇ ಸ್ಟಾಪ್ ಆಗತ್ತಂತ ನಿಂತ್ಕೊಂಡೇ ಬಂದರು. ಎಷ್ಟೊಂದು ಜನ, ತುಂಬ ಜನ ಎಷ್ಟು ಒಳ್ಳೆಯ ಇರ್ತಾರೋ ಅಷ್ಟೇ ಕೆಟ್ಟವರು ಸಹ ಇರ್ತಾರೆ ಅಂತ ನನಗೆ ಇಲ್ಲೊಂದು ಫೀಲ್ ಆಯಿತು. ಅಂತ ಫೀಲ್ ಆಯಿತು, ಯಾಕೆಂದರೆ ನಾವು ಎಲ್ಲನೂ ನಮಗೆಲ್ಲನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಇಂಥವ್ರು ಇರ್ತಾರ, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಇದು ನಮಗಿರಬೇಕಾಗುತ್ತೆ. ಸೊ ನೋಡಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವಿವಾಗ. ನನ್ನ ಮಗ ಮಲಗಿಬಿಟ್ಟ. ಸೊ ಅವನು ಎದ್ದಿದ್ದರೆ ತುಂಬ ಆಟ ಮಾಡೋನು, ತೀಟ್ಲೆ ಮಾಡೋನು, ಸಿಕ್ಕಾಪಟ್ಟೆ ರಶ್ ಇತ್ತಲ್ವಾ. ಸೊ ಹಾಗಾಗಿ ಇನ್ನೇನು ನಾವು ಆಟೋದಲ್ಲಿ ಹೊರಟ್ವಿ, ಮನೆಗೆ ರೀಚ್ ಆಗ್ತೇನೆ ಸ್ವಲ್ಪತ್ತಿಗೆ. ಫ್ರೆಂಡ್ಸ್, ನಿನ್ನೆ ನಾವು ಮನೆಗೆ ಬರೋಷ್ಟರಲ್ಲಿ 9:00 ಒಳಗಡೆ ಸ್ವಲ್ಪ ಬೇಗ ಬಂದ್ವಿ. ನಮಗೆ ಚಿಕ್ಕಬಾಣವರ ಸ್ಟಾಪ್ ಕೊಟ್ಟರು. ಚಿಕ್ಕಬಾಣವರ ಏನಾದರೂ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಯಶವಂತಪುರ ಏನಾದರೂ ಸ್ಟಾಪು ಆಲ್ಮೋಸ್ಟ್ ಅಲ್ಲೇ ಅಲ್ವಾ, ಯಶವಂತಪುರ ಲಾಸ್ಟ್ ಸ್ಟಾಪು, ಅಲ್ಲಿ ಸ್ಟಾಪು, ಆಮೇಲೆ ಅಲ್ಲಿ ಸ್ಟೇರ್ ಕೇಸ್ ಹತ್ತಿ ಆ ಲಗೇಜ್ಗಳು, ಪಾಪ ನಮ್ಮ ಹಸ್ಬೆಂಡು ಲಗೇಜ್ ಎಲ್ಲ ಹೊತ್ಕೊಂಬಂದ್ರು, ಆಮೇಲೆ ಕ್ಯಾಬು, ಅಲ್ಲಿಂದ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ರಿಸ್ಕ್ ಅನ್ನುತ್ತೆ. ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ, ಗುಂಡ ಅವನು ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಅಂದ್ಕೊಂಬಿಟ್ಟಿದ್ದಾನೆ. ಹಾಗೆ ಫ್ರೆಂಡ್ಸ್ ಬಂದಿದ್ದಾಯಿತು. ಬಂದಾದಮೇಲೆ ಪಾಪುಗೆ ಊಟ ಮಾಡಿಸಿ, ಅವನು ಯಾಕೋ ನಿನ್ನೆ ಸ್ವಲ್ಪ ಆಟ ಮಾಡ್ತಿದ್ದ, ಬೇಗ ಮಲಗ್ತಿರ್ಲಿಲ್ಲ. ಅವನು ಯಾಕೆ ಬೇಗ ಮಲಗಿಲ್ಲ ಅಂದರೆ, ಟ್ರೈನಲ್ಲಿ ತುಂಬ ಹೊತ್ತು ನಿದ್ದೆ ಮಾಡ್ದೆ. ಅಂದರೆ ನಾವು ಭದ್ರಾವತಿ ಹತ್ತಿ ಹಾಫ್ ಆನ್ ಅವರ್ಗೆ ಮಲಗಿದವನು, ಚಿಕ್ಕಬಾಣವಾರ ರೀಚ್ ಆದಮೇಲೆ ಅವನು ನಿದ್ದೆ ಹಿಂದೆ ಎದ್ದಿದ್ದು. ಸೊ ಹಾಗಾಗಿ ರಾತ್ರಿ 1:00 ಆಯಿತು ಅವ್ನು ಮಲಗಷ್ಟರಲ್ಲಿ. ಸೊ ಹಾಗಾಗಿ ನನಗೆ ವಿಡಿಯೋ ಏನು ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ನೋಡಿ ಏನು ಮನೆ ತುಂಬ ಲಗೇಜ್ ಹಂಗೆ ಬಿದ್ದಿದೆ, ಎಲ್ಲ ಜೋಡಿಸ್ಕೋಬೇಕು. ಈ ನನ್ನ ಮಗನ ನಾವ್ರ ಅಪ್ಪಾಜಿ ಜಾತ್ರೆ ನಡೀತು, ನಮಗೆ ಬರೋಕ್ಕಾಗಲಿಲ್ಲ. ಈ ಥರ ವೆಹಿಕಲೆಲ್ಲ ತೊಗೊಂಡ್ಬಂದಿದ್ದಾರೆ. ಸೊ ಆನ್ ಬಂಗಾರ ಆನ್ ಓನ್ ಬಂಗಾರ. ಹಾಗೆ ಫ್ರೆಂಡ್ಸ್, ನಿನ್ನೆ ಜನ ಹೇಗಪ್ಪ ಅಂತಂದರೆ, ಚಿಕ್ಕ ಮಕ್ಕಳು ಅನ್ನೋದನ್ನು ನೋಡ್ತೇನೆ ಇಚ್ಕಾಡ್ತಾರೆ. ಸೀಟ್ ಅವರಿಗೆ ಮೇನ್ ಇಂಪಾರ್ಟೆಂಟು, ಯಾರು ಏನಾದರೂ ಆದರೂ ಪರವಾಗಿಲ್ಲ, ನಮಗೊಂದು ಸೀಟ್ ಸಿಗಬೇಕು ಟ್ರೈನಲ್ಲಿ ಅಂತೇಳಿ ಚಿಕ್ಕ ಮಕ್ಕಳು ಅನ್ನೋದು ನೋಡಿದೆ. ಚೂರು ಮಾನವೀಯತೆ ಅನ್ನೋದು ಇಲ್ಲದೆ ಜನ ಇಚ್ಕಾಡ್ಬಿಟ್ರು. ನನ್ನ ಮಗಂತೂ ಅತ್ತೆ ಬಿಟ್ಟ, ನನಗೆ ಯಾಕಪ್ಪ ಇವತ್ತು ಸಂಡೇ ಬರಂಗಾಯಿತು, ಇಷ್ಟೊಂದು ರಶ್ಶು, ಪಾಪು ಅಳೋದು ನೋಡಿಬಿಟ್ಟು. ಆದರೂ ಆಮೇಲೆ ಕೆಟ್ಟವರು ಅಂತ ಇದ್ಮೇಲೆ ಒಳ್ಳೆಯವ್ರು ಇದ್ದೇ ಇರ್ತಾರಲ್ವ. ಸೊ ನಮಗೆ ಪಾಪು ಇದ್ದಾನೆ ಅಂತೇಳ್ಬಿಟ್ಟು ಸೀಟ್ ಬಿಟ್ಕೊಟ್ರು ಪಾಪ. ಸೊ ನಾವು ಕೂತ್ಕೊಂಡ್ವಿ, ಅದು ನಾವು ರಿಸರ್ವೇಷನ್ನಲ್ಲೇ ಹತ್ಬಿಟ್ಟಿದ್ವಿ. ಸೊ ಹಾಗಾಗಿ ಕೆಟ್ಟವ್ರು ಅಂತ ಇದ್ಮೇಲೆ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಸೊ ತುಂಬಾ ಹೆಲ್ಪ್ ಆಯಿತು. ನಾನು ಹೇಳೋದಿಷ್ಟೇ, ನಿಮಗೆ ಸೀಟು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನೋಡಿಬಿಟ್ಟು ಹತ್ತೋದು ತುಂಬಾ ಒಳ್ಳೆಯದು. ಈ ಥರ ಸುಮ್ಮನೆ ನುಗ್ಗಿ ಮಕ್ಕಳನ್ನ ಇಚ್ಕಾಡಿ ಇದು ಮಾಡೋದಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ರಿಸರ್ವೇಷನ್ ಹತ್ತಿರೋದ್ರಿಂದ ಅದು ಮಿಸ್ಸಾಗಿ ಹತ್ತಿದ್ದಾಯಿತು ರಿಸರ್ವೇಷನ್ ಸೀಟು. ಹತ್ತಿದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು. ಚಿಕ್ಕ ಪಾಪು ಇದೆ ಅಂತಲೂ ಗೊತ್ತಿಲ್ಲದೆ ನೆಕ್ಸ್ಟ್ ಬಂದರು ರಿಸರ್ವೇಷನ್ ಸೀಟು. ಅವರು ಬಂದು ಎದ್ದೇಳಿ ನಮಗೆ ರಿಸರ್ವೇಷನ್ ಆಗಿದೆ,
ಚಿಕ್ಕ ಪಾಪು ಇದ್ದಾನು ಅಂತಾನು ಚಿಕ್ಕ ಪಾಪು ಇದ್ದಾನೆ ಅಂತ ಹೇಳಿದ್ವಿ ನಾವು. ಬಟ್ ಅವರು ಇಲ್ಲ ಇಲ್ಲ ನಾವು ರಿಸರ್ವೇಷನ್ ಮಾಡಿದ್ವಿ ನಮ್ಮ ಸೀಟು ಕೊಡಿ ಅಂತ ಹೇಳ್ತಿದ್ದಾರೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಎಂತೆಂಥ ಜನಗಳಿ. ತುಂಬಾ ಬೇಜಾರು ಅನ್ನಿಸ್ತು. ಚಿಕ್ಕ ಪಾಪು ಇದ್ದಾನೆ ಬಿಡಿ ಅಂತಂದರೆ ಬಿಡಿ ಅಂತಂದರೆ ಒಂಥರ, ಬಟ್ ನಮ್ಮದು ಸೀಟು ಬೇಕು ಬಿಟ್ಕೊಡಿ ಅಂತಂದರೆ ಹೇಗನ್ಸುತ್ತೆ ಹೇಳಿ. ಸೊ ನಮಗೆ ಆಮೇಲೆ ಬಿಟ್ಕೊಟ್ವಿ. ಎಂತೆಂಥವ್ರು ಇದ್ದಾರಪ್ಪ ಅಂತ ನನಗೆ ಆಗಲೇ ಅನ್ನಿಸ್ತು. ಸೊ ಎಲ್ಲನೂ ಒಂದೊಂದು ಎಕ್ಸ್ಪೀರಿಯೆನ್ಸು ಜೀವನದಲ್ಲಿ ಅಂತಲೇ ಅಂದ್ಕೋಬೋದು. ಅದಾದಮೇಲೆ ಮತ್ತೆ ಬೇರೆ ಕಡೆ ನಮಗೆ ಸೀಟ್ ಕೊಟ್ಟರು. ನಮ್ಮ ಹಸ್ಬೆಂಡು ಹೆಂಗೋ ರಿಕ್ವೆಸ್ಟ್ ಮಾಡಿ ಸೀಟ್ ಕೊಡಿಸಿದ್ರು. ಬಟ್ ಅವರು ಮಾತ್ರ ಸ್ಟಿಲ್ ಭದ್ರಾವತಿಯಿಂದಲೂ ಚಿಕ್ಕಬಾಣವರದವ್ರಿಗೂ ಪಾಪ ನಿಂತ್ಕೊಂಡೇ ಬಂದರು. ಸೊ ನಾವೆಲ್ಲ ಈ ಥರ ಪ್ರಾಬ್ಲಮ್ ಇರೋರಿಗೆ ನಾವು ಬೇಗ ಸೀಟ್ ಬಿಟ್ಕೊಡ್ತೀವಿ. ಬಟ್ ಕೆಲವರು ಆಗಿರಲ್ಲ. ಸೊ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್ ಅಂತೂ ಇಂತೂ ರೀಚ್ ಆದ್ವಿ. ನನಗೆ ನೈಟ್ ಲಾಂಗ್ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ, ಇವಾಗ ಮಾಡಿಬಿಡ್ತಿಲ್ಲ ಮಾಡಲಿಕ್ಕಾಗಲಿಲ್ಲ ಅಂತೇಳಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡಿದೆ. ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋನ ಮುಗಿಸ್ತಾ, ನಿಮಗೇನಾದರೂ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇದೇ ರೀತಿ ಹೊಸ ಲಾಗ್ಗಳೊಂದಿಗೆ ಸಿಗ್ತೇನೆ. ನಾಳೆ ಹೊಸ ಲಾಗ್ನೊಂದಿಗೆ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ರಿಗೂ ಬಾ ಬಾಯ್, ಟೇಕ್ ಕೇರ್. ಎಲ್ಲ ಫಸ್ಟ್ ನೀಟ್ ಮಾಡ್ಕೋಬೇಕು, ಲೀವ್ನ ಹಿಡಿಯೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಸೊ ಇವನ್ನ ಒಬ್ಬರು ಇಟ್ಕೊಳ್ಬೇಕು, ನಮ್ಮ ಹಸ್ಬೆಂಡ್ ಬಂದಾಗ ಎಲ್ಲ ನೀಟ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.